ಎಂದು ನಡೆದ ಸುದ್ದಿಗಳು ಯೂಟ್ಯೂಬ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಕಾರುಬಾರು. ಇಂದು ಆಗ್ತಾವೆ ವೈರಲ್. ಈ ಬಗ್ಗೆ ಯೋಚನೆ ಕೂಡ ಮಾಡದೆ ಒಬ್ಬರಿಂದ ಒಬ್ಬರಿಗೆ, ಗ್ರೂಪ್ನಿಂದ ಗ್ರೂಪ್ಗೆ ಫಾರ್ವರ್ಡ್ ಫಾರ್ವರ್ಡ್. ಇದು ಸತ್ಯಾನ, ಇದು ಸುಳ್ಳ ಎನ್ನುವ ಬಗ್ಗೆ ಹೇಳೋದೇ ನಮ್ಮ ವೈರಲ್ ಯಾವುದು, ರಿಯಲ್ ಯಾವುದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸ್ವಾಗತ, ನಾನು ಅಂಕಿತಾ. ಟ್ಯಾಟೂ ಇದು ಬಹುದೊಡ್ಡ ಫ್ಯಾಷನ್. ಸಣ್ಣವರಿಂದ ಹಿಡಿದು ದೊಡ್ಡವರಾದಿಯಾಗಿ ಟ್ಯಾಟೂಗೆ ಮಾರು ಹೋಗಿದ್ದಾರೆ. ದೇಹದ ಯಾವುದೋ ಒಂದು ಭಾಗದಲ್ಲಿ ಭಿನ್ನ ವಿಭಿನ್ನ ಟ್ಯಾಟೂ ಕಾಮನ್ ಆಗಿದೆ. ಹೀಗೆ ಟ್ಯಾಟೂ ಹಾಕಿಸಿಕೊಳ್ಳುವವರಿಗೆ ಅಚ್ಚರಿಯೊಂದು ಕಾದಿದೆ. ಟ್ಯಾಟೂ ಹಾಕಿಸಿಕೊಂಡ್ರೆ ಕ್ಯಾನ್ಸರ್ ಬರುತ್ತಂತೆ, ಹೀಗಂತ ಸೋಷಿಯಲ್ ಮೀಡಿಯಾ ಸಾರಿ ಹೇಳ್ತಾ ಇದೆ. ಇದು ನಿಜವೇ? ಯಾವುದು ರಿಯಲ್, ಯಾವುದು ವೈರಲ್? ನೋಡೋಣ ಬನ್ನಿ. ಟ್ಯಾಟೂ ಬಗೆ ಬಗೆಯ ವಿಧಗಳಲ್ಲಿ ಮೈ ಕೈ ಸೇರಿದಂತೆ ಇತರೆ ಭಾಗಗಳಲ್ಲಿ ರಂಗು ರಂಗಿನ ರಂಗಾವಲಿಯಲ್ಲಿ ಮಿಂಚುತ್ತಾ ಇದೆ. ಕೆಲವೊಮ್ಮೆ ಅಳಿಸಿ ಹೋಗೋ ಟ್ಯಾಟೂ ಹಾಕಿಸಿಕೊಂಡ್ರೆ ಮತ್ತೆ ಕೆಲವೊಮ್ಮೆ ಪರ್ಮನೆಂಟ್ ಟ್ಯಾಟೂ ಹಾಕಿಸಿಕೊಳ್ಳೋರು ಇದ್ದಾರೆ. ಹಚ್ಚಿ ಹಾಕಿಸಿಕೊಳ್ಳೋದ್ರಲ್ಲಿ ಇಂದು ಯುವಕರೇ ಮುಂದು. ಇವರ ಜೊತೆಗೆ ಕಾಲೇಜಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ಇದು ಸರ್ವೇ ಸಾಮಾನ್ಯವಾಗಿದೆ. ಈ ಮೊದಲು ಹಿರಿಯರು ವಯಸ್ಕರು ಸಾಂಪ್ರದಾಯಿಕವಾಗಿ ಹಾಕಿಸಿಕೊಳ್ಳುತ್ತಿದ್ದ ಹಚ್ಚಿಯೇ ಇಂದು ಫ್ಯಾಷನ್. ಟ್ಯಾಟೂ ಎಂಬ ಹೆಸರಿನಲ್ಲಿ ಇಂದು ಎಲ್ಲೆಲ್ಲೂ ಫೇಮಸ್. ಅದಹಾಗೆ ಮೈ ಮೇಲೆ ಟ್ಯಾಟೂ ಹಾಕಿಸಿಕೊಳ್ಳೋದು ಹೊಸದೇನಲ್ಲ. ಬಹಳ ಹಿಂದೆಯೇ ತಮ್ಮ ವ್ಯಕ್ತಿತ್ವವನ್ನ ತೋರ್ಪಡಿಸಲು ಮೈ ಮೇಲೆ ಹಾಕಿಸಿಕೊಳ್ತಾ ಇದ್ರು. ಇದೇ ಈಗ ಟ್ಯಾಟೂ ಆಗಿ ರೂಪಾಂತರಗೊಂಡಿದ್ದು ಫ್ಯಾಷನ್ ಆಗಿ ಬದಲಾವಣೆಯಾಗಿದೆ. ಈ ಮೂಲಕ ಇಂದು ಫ್ಯಾಷನ್ ಆಗಿ ಹೊಸ ಅಲಿಯನ್ನ ಸೃಷ್ಟಿಸಿದೆ. ಇಂದು ಕ್ರೀಡಾಪಟುಗಳು, ಸಿನಿಮಾ ಸ್ಟಾರ್ಸ್ ಟ್ಯಾಟೂ ಹಾಕಿಸಿಕೊಳ್ಳೋದು ಸರ್ವೇ ಸಾಮಾನ್ಯ. ಇವರನ್ನೇ ಅನುಸರಿಸೋ ಅನೇಕರು ಇವರಂತೆಯೇ ಟ್ಯಾಟೂ ಹಾಕಿಸಿಕೊಳ್ತಿದ್ದಾರೆ. ಇವರ ಜೊತೆಗೆ ಸ್ಟೈಲಿಶ್ ಲುಕ್ಗಾಗಿ ಯುವತಿಯರು ಈ ಚಿತ್ತಾಕರ್ಷಕ ಬಣ್ಣ ಬಣ್ಣದ ಟ್ಯಾಟೋಗೆ ಮೊರೆ ಹೋಗ್ತಿದ್ದಾರೆ. ಈ ಮೊದಲು ಮುಂಗೈ ತೋಳಿನ ಮೇಲೆ ಮಾತ್ರ ಹಚ್ಚಿಯ ರಂಗವಲ್ಲಿ ರಂಗು ತುಂಬಿತ್ತು. ಇಂದು ಕುತ್ತಿಗೆ, ಬೆನ್ನು, ಭುಜ, ಕೈ, ಕಾಲು ಸೇರಿದಂತೆ ಅನೇಕ ಕಡೆಯಲ್ಲಿ ಈ ಟ್ಯಾಟೂ ಸ್ಥಾನ ಪಡೆದುಕೊಂಡಿದೆ. ಇದಲ್ಲದೆ ತಮಗೆ ಇಷ್ಟವಾದ ಜಾಗದಲ್ಲಿ ಟ್ಯಾಟೂ ಹಾಕಿಸಿಕೊಳ್ಳೋ ಟ್ರೆಂಡ್ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಇನ್ನು ಈ ಟ್ಯಾಟೂಗಳಲ್ಲಿ ಹಲವು ಬಗೆ ಇದೆ. ಅದರಲ್ಲೂ ಟ್ರೈಬಲ್ ಆರ್ಟ್ ಟ್ಯಾಟೂ, ಪೋರ್ಟ್ ರೈಟ್ ಟ್ಯಾಟೂ, ಕಲರ್ಫುಲ್ ಟ್ಯಾಟೂ ತುಂಬಾನೇ ಫೇಮಸ್. ಇಂತಹ ಟ್ಯಾಟೂ ಹಾಕಿಸಿಕೊಳ್ಳೋಕೆ ಯುವ ಜನರು ಮುಗಿಬೀಳ್ತಾ ಇದ್ದಾರೆ. ತಮಗೆ ಇಷ್ಟವಾದ ಟ್ಯಾಟೂ ಇಷ್ಟ ಬಂದ ಕಡೆಯಲ್ಲಿ ಹಾಕಿಸಿಕೊಂಡು ಓಡಾಡ್ತಾ ಇದ್ದಾರೆ. ಇವಷ್ಟೇ ಅಲ್ಲದೆ ಡಿಸೈನ್ ಡಿಸೈನ್ ಟ್ಯಾಟೂಗಳನ್ನ ಹಾಕಲಾಗುತ್ತೆ. ಒಂದೊಂದು ಬಗೆಯ ಟ್ಯಾಟೂ ಒಂದೊಂದು ಬಗೆಯಲ್ಲಿ ಇಂದು ಹದಿಹರೆಯದವರ ಮನ ಗೆದ್ದು ಬಿಟ್ಟಿದೆ. ಹೀಗಾಗಿ ಒಮ್ಮೆ ಹಾಕಿಸಿಕೊಂಡ ಟ್ಯಾಟೂ ಮತ್ತೊಮ್ಮೆ ಹಾಕಿಸಿಕೊಳ್ತಾನೆ ಇಲ್ಲ. ಇದನ್ನು ಬಿಡೋ ಯುವ ಚೇತನಗಳು ಮಗದೊಂದು ಟ್ಯಾಟೋಗೆ ಮಾರು ಹೋಗ್ತಿದ್ದಾರೆ. ಅಂದ ಹಾಗೆ ಟ್ರೈಬಲ್ ಆರ್ಟ್ ಟ್ಯಾಟೂಸ್ ಹಿಂದಿನ ಕಾಲದಿಂದ ಹಾಗೂ ಆದಿವಾಸಿ ಗುಡ್ಡಕಾಡ ಜನರು ಹಾಕಿಸಿಕೊಳ್ತಾ ಇದ್ದ ಟ್ಯಾಟೂ ಇದೇ ಈಗ ಸ್ವಲ್ಪ ಬದಲಾವಣೆಯಾಗಿದೆ. ಇದಕ್ಕೆ ಬಣ್ಣ ಆಕೃತಿಯಲ್ಲಿ ಬದಲಾವಣೆಗೊಂಡು ಹೆಚ್ಚು ಪ್ರಸಿದ್ಧಿಯನ್ನ ಗಳಿಸಿದೆ. ಈ ಮೂಲಕ ಇಂತಹ ಟ್ಯಾಟೂ ಎಲ್ಲರನ್ನ ಆಕರ್ಷಿಸ್ತಾ ಇದೆ. ಇನ್ನು ಟ್ರೈಬಲ್ ಆರ್ಟ್ನ ನಂತರದಲ್ಲಿ ಹೆಚ್ಚು ಪ್ರಸಿದ್ಧಿ ಗಳಿಸಿರೋ ಟ್ಯಾಟೂ ಎಂದರೆ ಪೋರ್ಟ್ರೇಟ್ ಟ್ಯಾಟೂ. ಈ ಟ್ಯಾಟೂದಲ್ಲಿ ಪ್ರಖ್ಯಾತ ವ್ಯಕ್ತಿಗಳನ್ನ ತಮ್ಮ ಮೈ ಮೇಲೆ ಹಾಕಿಸಿಕೊಳ್ಳೋದು, ಆದರೆ ಇದು ದುಬಾರಿಯಾದ ಟ್ಯಾಟೂ. ಇದಲ್ಲದೆ ಫೆದರ್ ಡಿಸೈನ್, ಫ್ರೀ ಬರ್ಡ್, ರೋಮನ್ ನ್ಯೂಮರಿಕಲ್ಸ್ ಅಂತಹ ಫ್ಲವರ್ ಟ್ಯಾಟೂಗಳು ಇದು ಮಾದಕ ಲುಕ್ಕಿನ ಮೂಲಕ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದೆ. ಫ್ಲವರ್ ಟ್ಯಾಟೂ ಯುವತಿಯರ ಅಚ್ಚುಮೆಚ್ಚಿನ ಟ್ಯಾಟೂ. ಇದು ಇಂದಿನ ಕಾಲದ್ದಲ್ಲ, ಬದಲಾಗಿ ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧಿ ಗಳಿಸಿರೋ ಹಚ್ಚೆ.
ಪ್ರಾಚೀನ ಕಾಲದಲ್ಲಿ ತಾವರೆ ರೋಸ್ ಹೂಗಳಿಗೆ ಮಾತ್ರ ಈ ಟ್ಯಾಟೂ ಸೀಮಿತವಾಗಿತ್ತು. ಆದರೆ ಇಂದು ಅದು ಬದಲಾಗಿದೆ. ಅತ್ಯಂತ ಆಕರ್ಷಕ ಅಷ್ಟೇ ಸ್ಟೈಲಿಶ್ ಡಿಸೈನ್ ಟ್ಯಾಟೂ ಲಭ್ಯವಿದೆ. ಗಮನಿಸಿ, ನೀವು ಟ್ಯಾಟೂ ಹಾಕಿಸೋ ಮುನ್ನ ಎಚ್ಚರಿಕೆ ವಹಿಸಿ. ಟ್ಯಾಟೂ ಹಾಕಿಸೋ ಮುನ್ನ ಉತ್ತಮ ಡಿಸೈನ್ ಆಯ್ಕೆ ನಿಮ್ಮದಾಗಿರಲಿ. ನುರಿತ ಟ್ಯಾಟೂ ತಜ್ಞರಿಂದ ಹಾಕಿಸಿಕೊಳ್ಳಿ. ಟ್ಯಾಟೂಗೆ ಬಳಸೋ ಸಲಕರಣೆ ಉತ್ತಮ ಗುಣಮಟ್ಟದ್ದೇ ಪರೀಕ್ಷಿಸಿಕೊಳ್ಳಿ. ಸ್ವಚ್ಛತೆ ಕಾಪಾಡ್ತಾರಾ ಅಂತ ಖಚಿತಪಡಿಸಿಕೊಳ್ಳಿ. ಬಳಸುವ ಸೂಜಿಯ ಬಗ್ಗೆ ಜಾಗೃತೆ ನಿಮ್ಮದಾಗಿರಲಿ. ಹೌದು ವೀಕ್ಷಕರೇ, ನೀವು ಇಂತಹ ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಅದರಲ್ಲೂ ಒಮ್ಮೆ ಹಾಕಿಸಿಕೊಂಡ ಮೇಲೆ ಈ ಟ್ಯಾಟೂಗಳನ್ನ ಮತ್ತೆ ಅಳಿಸೋಕೆ ಆಗಲ್ಲ. ಹೀಗಾಗಿ ಯಾವ ಡಿಸೈನ್ ನಿಮಗೆ ಬೇಕೋ ಅದರ ಆಯ್ಕೆ ಮೊದಲು ಮಾಡಿ, ಅನಂತರ ನಿಮಗೆ ಇಷ್ಟವಾದ ಟ್ಯಾಟೂವನ್ನ ಹಾಕಿಸಿಕೊಳ್ಳಿ. ಅಂದಹಾಗೆ ಟ್ಯಾಟೂ ಹಾಕೋ ಎಲ್ಲರೂ ಪರಿಣಿತರಲ್ಲ. ಇದು ರೂಢಿಗತವಾಗಿರುವ ಕಲೆಯಾಗಿದ್ದು, ನೀವು ಅನುಭವಿಗಳಿಂದ ಪರಿಣಿತರಿಂದ ಮಾತ್ರ ಟ್ಯಾಟೂ ಹಾಕಿಸಿಕೊಳ್ಳೋದನ್ನ ಮರೆಯಬಾರದು. ಹೀಗೆ ಮಾಡದೆ ಹೋದ್ರೆ ನೀವು ಬಯಸಿದ್ದೇ ಒಂದು ಬಗೆಯ ಟ್ಯಾಟೂ, ನೋಡಿದ್ದೇ ಒಂದು ಬಗೆಯ ಟ್ಯಾಟೂ, ನೀವು ಹಾಕಿಸಿಕೊಂಡಿದ್ದೇ ಮತ್ತೊಂದು ಬಗೆಯ ಟ್ಯಾಟೂ ಎಂಬಂತಾಗುತ್ತೆ. ಇನ್ನು ಬಹುಮುಖ್ಯವಾಗಿ ನೀವು ಟ್ಯಾಟೂ ಹಾಕಿಸಿಕೊಳ್ಳೋ ಮುನ್ನ ಎಚ್ಚರಿಕೆಯಿಂದ ಗಮನಿಸಬೇಕಾದ ವಿಷಯ ಅಂದ್ರೆ ಅದು ಟ್ಯಾಟೂಗಾಗಿ ಬಳಸೋ ಸಲಕರಣೆಗಳು. ಇದರ ಜೊತೆಗೆ ಟ್ಯಾಟೂಗಾಗಿ ಉಪಯೋಗಿಸುವ ಕಲರ್ಸ್ ಕೂಡ ಮುಖ್ಯವಾಗಿ ಉತ್ತಮ ಗುಣಮಟ್ಟದ ಎಂದು ಪರೀಕ್ಷಿಸಲೇಬೇಕು. ಇದಲ್ಲದೆ ನೀವು ಹಾಕಿಸಿಕೊಳ್ಳೋ ಟ್ಯಾಟೂ ಸ್ಥಳ, ಬಳಸುವ ಸೂಜಿ ಹೊಸದೇ ಅಥವಾ ಮರುಬಳಕೆಯದ್ದೇ ಎಂಬುದನ್ನ ನೀವು ಗಮನಿಸಲೇಬೇಕು. ಒಬ್ಬರಿಗೆ ಉಪಯೋಗಿಸಿದ ಸೂಜಿ ಮತ್ತೊಬ್ಬರಿಗೆ ಬಳಸ್ತಾ ಇದ್ದಾರೆಯೇ ಎಂಬುದನ್ನ ಮರೆಯದೆ ಚೆಕ್ ಮಾಡಿಕೊಳ್ಳಿ. ಇಲ್ಲವಾದಲ್ಲಿ ನೀವು ವಿವಿಧ ಬಗೆಯ ರೋಗಗಳಿಗೆ, ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗಬೇಕಾಗುತ್ತೆ. ಎಸ್ ವೀಕ್ಷಕರೇ, ನೀವು ಟ್ಯಾಟೂ ಹಾಕಿಸಿಕೊಳ್ಳೋ ಭರದಲ್ಲಿ ಈ ಮೇಲಿನ ಅಂಶಗಳನ್ನ ಗಮನಿಸದೆ ಹೋದ್ರೆ ಏನಾಗುತ್ತೆ ಎಂಬುದನ್ನ ಹೇಳೋಕೆ ನಾವು ಇಷ್ಟನ್ನ ಹೇಳಬೇಕಾಯ್ತು. ನಿಮಗೆ ಇದೇನಪ್ಪ ಕಾರ್ಯಕ್ರಮ ನೋಡಿದ್ರೆ ವೈರಲ್ ಯಾವುದು, ರಿಯಲ್ ಯಾವುದು, ಇಲ್ಲಿ ಟ್ಯಾಟೂ ಬಗ್ಗೆ ಬರ್ತಾ ಇದೆ ಅನ್ನಿಸೋಕು ಇದೇ ಕಾರಣ. ಹೌದು ವೀಕ್ಷಕರೇ, ನಾವು ಹೇಳೋಕೆ ಹೊರಟಿರೋದೇ ಇದೇ ಕಾರಣಕ್ಕೆ, ಇದೇ ವೈರಲ್ ಸುದ್ದಿಗಾಗಿ. ನೀವು ಎಚ್ಚರಿಕೆ ಅಂಶಗಳನ್ನ ಗಮನಿಸದೆ ಹೋದ್ರೆ ಖಂಡಿತವಾಗಿ ಮಾರಣಾಂತಿಕ ಕಾಯಿಲೆ ತುತ್ತಾಗಬೇಕಾಗುತ್ತಂತೆ. ಅದರಲ್ಲೂ ಕ್ಯಾನ್ಸರ್ ನಂತಹ ಕಾಯಿಲೆಗೆ ನಿಮ್ಮ ಇಷ್ಟದ ಟ್ಯಾಟೂ ನಿಮ್ಮನ್ನ ದೂಡಿ ಬಲಿ ಪಡೆದು ಬಿಡುತ್ತಂತೆ. ಹೀಗೆಂದು ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ವೈರಲ್. ಟ್ಯಾಟೂ ಈಗ ಫ್ಯಾಷನ್. ಈ ಮೊದಲು ಹಚ್ಚೆ ಎಂದು ಕರೆಯಲ್ಪಡ್ತಾ ಇತ್ತು. ಹೀಗೆ ಹಾಕುವ ಹಚ್ಚಿಯೇ ಇಂದು ಮಾರಣಾಂತಿಕವೇ. ಟ್ಯಾಟೂನಿಂದ ಕ್ಯಾನ್ಸರ್ ಹೇಗೆ ಬರುತ್ತೆ? ಸೋಷಿಯಲ್ ಮೀಡಿಯಾದ ಅಸಲಿ ಕತೆ ಏನು? ಇದರಲ್ಲಿ ವೈರಲ್ ಯಾವುದು? ಟ್ಯಾಟೂ ಹಾಕಿಸಿಕೊಳ್ಳೋದು ಅಪಾಯಕಾರಿಯೇ? ಹಚ್ಚಿ ಹಾಕಿಸಿಕೊಂಡ್ರೆ ಭವಿಷ್ಯದಲ್ಲಿ ಕ್ಯಾನ್ಸರ್ ಬರುತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ನ್ಯೂಸ್. ಅಸಲಿಗೆ ಟ್ಯಾಟೂಗೂ ಕ್ಯಾನ್ಸರ್ಗೂ ಸಂಬಂಧವೇನು? ಟ್ಯಾಟೂನಿಂದ ಕ್ಯಾನ್ಸರ್ ವೈರಲ್ ಸುದ್ದಿಯ ಕಥೆ ಏನು? ವೈರಲ್ ಯಾವುದು, ರಿಯಲ್ ಯಾವುದು? ಈ ಸುದ್ದಿ ಸಿಕ್ಕಿದ್ದೇ ತಡ ನಮ್ಮ ತಂಡಕ್ಕೆ ಶಾಕ್ ಆಯ್ತು. ಇದೇನಪ್ಪ ಟ್ಯಾಟೂ ಹಾಕಿಸಿಕೊಂಡ್ರೆ ಹೀಗೆ ಆಗುತ್ತಾ ಅಂತ ಭಯ ಹುಟ್ಟಿಸಿತು. ಈ ಭಯದ ಬೆನ್ನತ್ತಿ ವೈರಲ್ ಸುದ್ದಿಯ ವಾಸ್ತವ ಸತ್ಯ ನಿಮಗೆ ತಿಳಿಸಲು ಹೊರಟ್ವಿ. ಟ್ಯಾಟೂ ಹಾಕಿಸಿಕೊಂಡ್ರೆ ಹೀಗೆ ಆಗುತ್ತಾ ಅಂತ ಮೊದಲು ಟ್ಯಾಟೂ ಹಾಕೋರನ್ನೇ ನಮ್ಮ ಟಿವಿ 5 ತಂಡ ವೈರಲ್ ಯಾವುದು, ರಿಯಲ್ ಯಾವುದು ಅಂತ ಕೇಳ್ತು.
ಅವರು ಕೊಟ್ಟ ಮಾಹಿತಿ ಪಡೆದು ಮತ್ತಷ್ಟು ಮಾಹಿತಿಗಾಗಿ ಮುಂದೆ ಸಾಗಿತು. ಇನ್ನು ನಮಗೆ ಸರಿಯಾದ ಮಾಹಿತಿ ಸಿಗೋದು ಚರ್ಮರೋಗ ತಜ್ಞರ ಬಳಿ ಎಂದು ತಿಳಿದು ಚರ್ಮರೋಗ ತಜ್ಞರನ್ನ ಭೇಟಿ ಮಾಡಿದ್ವಿ. ಸರ್, ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಹೀಗೆ ವೈರಲ್ ಆಗಿದೆ, ಇದು ನಿಜವೇ ಎಂದು ನಮ್ಮ ತಂಡ ಪ್ರಶ್ನೆ ಮಾಡಿತು. ಹೀಗೆ ಕೇಳಿದಾಗ ವೈದ್ಯರು ನೀಡಿದ ಮಾಹಿತಿ ನಮ್ಮನ್ನ ಬೆಚ್ಚಿ ಬೀಳಿಸಿತು. ಈ ಮಾಹಿತಿ ಪಡೆದ ನಮ್ಮ ತಂಡ ಮತ್ತಷ್ಟು ಮಾಹಿತಿಗಾಗಿ ತೊಡಗಿದ್ವಿ. ಹೀಗೆ ಟ್ಯಾಟು ಹಾಕಿಸಿಕೊಂಡವರು ಯಾರಿಗಾದರೂ ಕ್ಯಾನ್ಸರ್ ಬಂದಿದೆಯಾ ಎಂಬ ಹುಡುಕಾಟಕ್ಕೆ ತೊಡಗಿದ್ವಿ. ಈ ರೀತಿ ಹುಡುಕಾಡಿದ್ದು ಫಲ ಕೊಡಲಿಲ್ಲ. ಯಾಕಂದ್ರೆ ಯಾರು ತಾನೇ ತಮಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ ಹೇಳಿ. ಕೊನೆಗೆ ದೊರೆತ ಎಲ್ಲಾ ಮಾಹಿತಿಯನ್ನ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಸಿಕ್ಕಿದ್ದೇ ನಿಮಗೆ ಅಚ್ಚರಿ ಮೂಡಿಸುವ ಮಾಹಿತಿ. ಆ ನಿಜಾಂಶವೇ ವೈರಲ್ ಆಗಿರೋ ಸುದ್ದಿ ನಿಜವಾದದ್ದು. ಟ್ಯಾಟು ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅನ್ನೋದು. ಹೌದು, ಹದಿಹರಿಯದ ಯುವ ಮನಸ್ಸುಗಳೇ, ಪ್ರಣಯದ ಹಕ್ಕಿಗಳೇ, ಟ್ಯಾಟು ಹಾಕಿಸಿಕೊಳ್ಳೋ ಭರದಲ್ಲಿರುವ ಬೆಳೆಯುವ ಕುಡಿಗಳೇ, ಟ್ಯಾಟು ನಿಮಗೆ ಫ್ಯಾಷನ್ ಸರಿ, ಆದರೆ ಎಲ್ಲಿ ಬೇಕಾದ್ರಲ್ಲಿ ಹಾಕಿಸಿಕೊಳ್ಳೋದು ಸರಿಯಲ್ಲ. ಯಾಕಂದ್ರೆ ಈ ಮೊದಲು ಹಚ್ಚಿಯಲ್ಲಿ ನೈಸರ್ಗಿಕ ಕಲ್ಲರ್ಗಳನ್ನ ಬಳಸಿ ಹಾಕಲಾಗ್ತಿತ್ತು, ಅದೇ ಇಂದು ರಾಸಾಯನಿಕ ಮಿಶ್ರಣದ ಮೂಲಕ ಹಾಕಲ್ಪಡ್ತಾ ಇದೆ. ಇಂತಹ ಟ್ಯಾಟು ನಿಮ್ಮ ದೇಹದಲ್ಲಿ ರಂಗಿನ ರಂಗಾವಳಿ ತರಿಸಿದ್ರೂ ರಾಸಾಯನಿಕ ನಿಮ್ಮ ದೇಹಕ್ಕೆ ಮಾರಣಾಂತಿಕ ಕ್ಯಾನ್ಸರ್ ಭವಿಷ್ಯದಲ್ಲಿ ದೂಡುಬಲ್ಲದಂತೆ. ಇನ್ನು ಸವಿವರವಾಗಿ ಹೇಳಬೇಕು ಅಂದ್ರೆ ಟ್ಯಾಟು ಅನ್ನೋದು ವಿವಿಧ ರಾಸಾಯನಿಕ ಕಲ್ಲರ್ ಬಳಸಿ ಹಾಕುವ ಮಾಯಾ ಚಿತ್ರ. ಬ್ಲ್ಯಾಕ್, ಗ್ರೀನ್, ರೆಡ್ ಸೇರಿದಂತೆ ವಿವಿಧ ಬಗೆಯ ಕಲ್ಲರ್ ಅನ್ನ ಬಳಸಿ ಟ್ಯಾಟು ಹಾಕಲಾಗುತ್ತೆ. ಹೀಗೆ ಬಳಸುವ ಕಲ್ಲರ್ಗಳಲ್ಲಿ ವಿವಿಧ ಚರ್ಮಕ್ಕೆ ಮಾರಕವಾಗೋ ರಾಸಾಯನಿಕಗಳಿರುತ್ತವೆ. ಇಂತಹ ಕಲ್ಲರ್ ಬಳಸಿ ಟ್ಯಾಟು ಹಾಕಿಸಿಕೊಳ್ಳೋದ್ರಿಂದ ಸದ್ಯಕ್ಕೆ ನಿಮಗೆ ಅದು ಫ್ಯಾಷನ್ ಎನಿಸುತ್ತೆ, ಆದ್ರೆ ದೇಹ ಸೇರಿದ ನಂತರ ಹಲವು ದಿನಗಳ ಮೇಲೆ ಈ ಟ್ಯಾಟು ನಿಮಗೆ ಮಾರಣಾಂತಿಕ ಕಾಯಿಲೆಯನ್ನ ತಂದುಡುತ್ತೆ. ಕೆಲವು ವೇಳೆ ಕ್ಯಾನ್ಸರ್ಗೂ ಕಾರಣವಾಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ನಮ್ಮ ತಂಡಕ್ಕೆ ವೈದ್ಯರು ಬಿಚ್ಚಿಟ್ಟ ಕಟು ಸತ್ಯ. ಹೀಗಾಗಿ ವೈರಲ್ ಆಗಿರೋ ಸುದ್ದಿ ರಿಯಲ್ ನಿಜ. ವಸಂತ್ ಪಿ ಈಶ್ವರ್ಗೆರೆ, ನ್ಯೂಸ್ ಡೆಸ್ಕ್, TV5. ಟ್ಯಾಟು ನಿಮ್ಮನ್ನ ಮತ್ತಷ್ಟು ಫ್ಯಾಷನ್ ಆಗಿ ಕಾಣುವಂತೆ ಮಾಡುವ ರಂಗಾವಳಿ. ಆದ್ರೆ ಇಂತಹ ಟ್ಯಾಟುವೇ ಅತಿಯಾದ ರಾಸಾಯನಿಕದ ಮೂಲಕ ನಿಮ್ಮ ಭವಿಷ್ಯವನ್ನ ಮಣ್ಣು ಪಾಲಾಗಿಸಬಹುದು. ಸೊ ನ್ಯಾಚುರಲ್ ಬಣ್ಣಕ್ಕೆ ನೀವು ಮಾರು ಹೋಗಿ, ಇಲ್ಲವಾದಲ್ಲಿ ವೈರಲ್ ಸುದ್ದಿಯಂತೆ ನಿಜವಾಗಬಹುದು. ಇಂತಹ ಸುದ್ದಿಗಳ ಬಗ್ಗೆ ಎಚ್ಚರಿಕೆ ಇರಲಿ ಅನ್ನೋದೇ ನಮ್ಮ ಕಳಕಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಂಬಿಕೆ ಹಾಗೂ ವಿಶ್ವಾಸಾರ್ಹ ನ್ಯೂಸ್ಗಾಗಿ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.